ಮೈಸೂರು ಚಲೋ ಪಾದ ನಾಲ್ಕನೇ ದಿವಸ ತಾವು ಭಾಗವಹಿಸ್ತಾ ಇದ್ದೀರಾ, ಏನು ಹೇಳ್ತೀರಾ ಸರ್? ಈ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ನೀತಿಯ ವಿರುದ್ಧ ವಾಲ್ಮೀಕಿ ಹಗರಣದ ನೇರ ಆರೋಪವನ್ನು ಹೊತ್ತು ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಮತ್ತು ಈ ಸರ್ಕಾರ ಮುಂದುವರಿಲಿಕ್ಕೆ ಅರ್ಹ ಇಲ್ಲದ ಸರ್ಕಾರ ಅಂತ ನಾವೆಲ್ಲ ಒಂದು ಕೋರ್ಲಿಂದ ಮೈಸೂರಿಗಂಟ ಪಾದಯಾತ್ರೆಯನ್ನು ಮಾಡಿ ಈ ಸರ್ಕಾರನ ಕಿತ್ತೋಗಿಲಿಕ್ಕೆ ನಾವು ಮತ್ತು ಜೆ ಡಿ ಎಸ್ ಪಕ್ಷದವರು ಎಲ್ಲರೂ ಒಗ್ಗೂಡಿ ಈ ಕಾಂಗ್ರೆಸ್ ಸರ್ಕಾರದ ಅನೀತಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಬಿ ಜೆ ಪಿ ಸರ್ಕಲ್ ಆಗಿರುವಂಥ ಹಗರಣವನ್ನು ಬೈಲ್ಗಳಿತೀವಿ ಅಂತ ಕಾಂಗ್ರೆಸ್ ಪಕ್ಷ ಜನಾಂದೋಲನ ಮಾಡ್ತಿದ್ದಾರೆ. ಅದು ಪ್ರಜಾಪ್ರಭುತ್ವದಲ್ಲಿ ಅವ್ರಿಗಿರೋದು ಹಕ್ಕು. ಅವರು ನಮ್ಮ ಬಿ ಜೆ ಪಿಯವ್ರು ಏನು ಮಾಡಿದ್ದಾರೆ ಅಂತ ತೆಗಿಲಿ. ಈಗ ಅವ್ರು ಮಾಡಿರ್ತಕ್ಕಂಥದನ್ನ ನಾವು ಹೋರಾಟ ಮುಖಾಂತರ ಮಾಡ್ತಾ ಇದ್ದೀವಿ. ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು, ಅವಾಗ ಹೇಳ್ಬೋದಾಗಿತ್ತಲ್ಲ. ಇವಾಗ ದುರುದ್ದೇಶದಿಂದ ಹೇಳಿದ್ರೆ ಅದಕ್ಕೆ ಜನ ಉತ್ತರ ಕೊಡ್ತಾರೆ. ಏನು ಈ ಪಾದಯಾತ್ರೆ ಯಶಸ್ವಿಗೊಳ್ಳುತ್ತದೆ? ಒಂದು ಜನಗಳ ಉತ್ಸಾಹ ನೋಡಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಏನು ನೀತಿಗಳ ವಿರುದ್ಧ ನಾವು ಯಶಸ್ವಿ ಆಗ್ತೀವಿ ಅಂತ ಭಾವಿಸಿದ್ದೀವಿ.